ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 50 ನಪುಂಸಕಲಿಂಗ ಪದಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಪುಂಸಕಲಿಂಗ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಯಾವ ಶಬ್ದವಿನ ಪ್ರಯೋಗ ಮಾಡಿದಾಗ ಗಂಡಸು ಅಥವಾ ಹೆಂಗಸು ಎಂಬ ಅರ್ಥ ಸ್ಪಷ್ಟವಾಗಿ ಮನಸ್ಸಿಗೆ ಹೊಳೆಯುವುದಿಲ್ಲವೋ ಅಂತಹ ಪದಗಳನ್ನು ನಪುಂಸಕಲಿಂಗ ಪದಗಳು ಎಂಬುದಾಗಿ ಕರೆಯುತ್ತೇವೆ. ಗಮನಿಸಿ, ನಪುಂಸಕಲಿಂಗ ಅಂದರೆ ಯಾವ ಶಬ್ದವಿನ ಪ್ರಯೋಗ, ಶಬ್ದನ ಪ್ರಯೋಗ ಮಾಡಿದಾಗ ಗಂಡಸು ಅಥವಾ ಹೆಂಗಸು ಎಂಬ ಅರ್ಥ ನಮ್ಮ ಮನಸ್ಸಿಗೆ ಸ್ಪಷ್ಟವಾಗಿ ಹೊಳೆಯುವುದಿಲ್ಲವೋ ಅಂತಹ ಪದಗಳನ್ನೇ ನಪುಂಸಕಲಿಂಗಗಳು ಎಂಬುದಾಗಿ ಕರೆಯುವುದು. ಈ ಒಂದು ವಿಡಿಯೋದಲ್ಲಿ ನಪುಂಸಕ ಲಿಂಗದ 50 ಪದಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದನೆಯದು ಕೋಣ, ಎರಡು ಎಮ್ಮೆ, ಮೂರು ಮನೆ, ನಾಲ್ಕು ಗದ್ದೆ, ಐದು ಹೊಲ, ಆರು ಕತ್ತೆ, ಏಳು ನರಿ, ಎಂಟು ಕಟ್ಟಿಗೆ, ಒಂಬತ್ತು ಬೆಂಕಿ, ಹತ್ತು ಹುಲಿ, ಹನ್ನೊಂದು ಕೋತಿ, ಹನ್ನೆರಡು ನವಿಲು, ಹದಿಮೂರು ಜಲ, ಹದಿನಾಲ್ಕು ಪುಸ್ತಕ, ಹದಿನೈದು ನದಿ, ಹದಿನಾರು ಹೊಳೆ, ಹದಿನಾರು ಕೆರೆ, ಹದಿನೇಳು ಎತ್ತು, ಹದಿನೆಂಟು ಬೆಕ್ಕು, ಹತ್ತೊಂಬತ್ತು ನಾಯಿ, ಇಪ್ಪತ್ತು ಮೋಡ, ಇಪ್ಪತ್ತೊಂದು ಮಳೆ, ಇಪ್ಪತ್ತೆರಡು ಕಾಮನಬಿಲ್ಲು, ಇಪ್ಪತ್ತ್ಮೂರು ಜಡೆ, ಇಪ್ಪತ್ತ್ನಾಲ್ಕು ಕೂದಲು, ಇಪ್ಪತ್ತೈದು ಪೆನ್ನು, ಇಪ್ಪತ್ತಾರು ಗಿಳಿ, ಏಳು ಹುಲಿ, ಇಪ್ಪತ್ತೆಂಟು ಕಾಗೆ, ಇಪ್ಪತ್ತೊಂಬತ್ತು ಆನೆ, ಮೂವತ್ತು ಅರಮನೆ, ಮೂವತ್ತೊಂದು ಹಾಸಿಗೆ, ಮೂವತ್ತೆರಡು ದಿಂಬು, ಮೂವತ್ತ್ನಾಲ್ಕು ಪಾತ್ರೆ, ಮೂವತ್ತೈದು ಸಕ್ಕರೆ, ಮೂವತ್ತಾರು ಅಕ್ಕಿ, ಮೂವತ್ತೇಳು ಪಾರಿವಾಳ, ಮೂವತ್ತೆಂಟು ಹಸು, ಮೂವತ್ತೊಂಬತ್ತು ಇಲಿ, ನಲವತ್ತು ಮಂಗ, ನಲವತ್ತೊಂದು ಗಿಡ, ನಲವತ್ತೆರಡು ಮರ, ನಲವತ್ತ್ಮೂರು ಅಳಿಲು, ನಲವತ್ತ್ನಾಲ್ಕು ಪಕ್ಷಿ, ನಲವತ್ತೈದು ಹಾವು, ನಲವತ್ತಾರು ಹೂವು, ನಲವತ್ತೇಳು ಕಲ್ಲು, ನಲವತ್ತೆಂಟು ಡಬ್ಬಿ, ನಲವತ್ತೊಂಬತ್ತು ಶಾಲೆ, 50 ಕಟ್ಟಡ. ಇದಾಗಿದೆ 50 ನಪುಂಸಕಲಿಂಗ ಪದಗಳು.